ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ. ಇಲ್ಲಿ ಎಲ್ಲರೂ ನಿಂತಿರುವಂತ ಗಣ್ಯರಿಗೂ, ದೊಡ್ಡವ್ರಿಗೂ, ಚಿಕ್ಕವ್ರಿಗೂ ನನ್ನ ನಮಸ್ಕಾರಗಳು. ಇವತ್ತೊಂದು ದಿನ ಒಂದು ಶುಭ ದಿನ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಊರಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ನಮ್ಮ ಮಂಜಣ್ಣವರು ಸಹಕರಿಸಿ ಪ್ರತಿ ವರ್ಷನ ಇದೇ ತರ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದೇ ತರ ಈ ವರ್ಷನು ನಾನು ಕೊಟ್ಟಿರುವ ಮಾತು ತಪ್ಪಲ್ಲ ಅಂತ ನಿರ್ಧಾರವಾಗಿ ಹೇಳಿದ್ದಾರೆ. ನಾನು ಮಾತು ತಪ್ಪಲ್ಲ, ಕಳಿಸ್ತೀನಿ, ಪ್ರತಿ ಊರಿಗೂ ಬಸ್ ಕಳಿಸ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇವತ್ತು ನಮ್ಮ ಬಸವರಾಜಪುರ ಗ್ರಾಮಕ್ಕೂ ಮಂಜಣ್ಣವ್ರು ಕಳಿಸಿದ್ದಾರೆ. ಅದರಿಂದ ಅದೇ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಡಿ ವಿ ಆರ್ ರಗಣ್ಣ ಅವರು ಆಗಮಿಸಿದ್ದಾರೆ. ಅವ್ರಿಗೆ ಹೂವಿನ ಮಾಲೆಯಿಂದ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ ಮೋಪರಹಳ್ಳಿ ಗ್ರಾಮದ ಮೆಂಬರ್ ಆಗಿರುವಂತಹ ರವಿಕುಮಾರ್ ಬಂದಿದ್ದಾರೆ. ಅವ್ರಿಗೂ ನಮ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ದೊಮ್ಸಂದ್ರ ಸೋಮಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮೋಪರಹಳ್ಳಿ ಗ್ರಾಮದ ಶಿವ ಅವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಮೋಪರಹಳ್ಳಿ ಗ್ರಾಮದ ನಾಗರಾಜಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಮೋಪರಹಳ್ಳಿ ಗ್ರಾಮದ ಗೋವಿಂದಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದೇ ಗ್ರಾಮದವರಾಗಿರುವಂಥ ದೊಡ್ಡವರಾಗಿರುವಂಥ ನಮ್ಮ ವೆಂಕಟಮಣ್ಣ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ದಿನ ನಾವು ಸಂತೋಷದಿಂದ ನಾ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಪ್ರತಿ ಊರಲ್ಲೂ ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಮನಸ್ಸು ಸಂತೋಷ ಅನ್ನೋದು ಬರುತ್ತೆ. ಎಲ್ರಿಗೂ ಬರಲ್ಲ, ಆದರೆ ಈ ದೇವ್ರ ಕಾರ್ಯಗಳು ಮಾಡೋದ್ರಲ್ಲಿ ಕೆಲವ್ರು ಮಾತ್ರ ಮನಸ್ಸು ಕೊಟ್ಟಿರ್ತಾರೆ ದೇವರು. ಅದರಿಂದ ಅವರು ನೀವೆಲ್ಲರೂ ಒಂದೇ ಕೇಳ್ಕೋಬೇಕು ತಾಯಿ ಹತ್ರ, ಮಂಜಣ್ಣ ಅವರ, ನೀವು ಎಲ್ಲರ ಅಷ್ಟೇ ಶಕ್ತಿಗಳೆಲ್ಲ ಸೇರಿ ಒಂದು ದೇವ್ರ ಹತ್ರ ಒಂದು ಬೇಡ್ಕೊ ಬರಬೇಕು. ಮಂಜಣ್ಣ ಅವರ ಫ್ಯಾಮಿಲಿ ಸುಖ ಸಂತೋಷದಿಂದ ಅದೇ ತರ ನಮ್ಗೆ ಇನ್ನೂ 3 ವರ್ಷ ಮಾಡಿಕೊಡ್ಬೇಕು ಫ್ರೀ ಬಸ್ಸಸ್ಸು. ನಾವು ಇದೇ ತರ ನೀವು ದೇವ್ರ ಹತ್ರ ಬೇಡ್ಕೊಂಡು ಬರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಗ್ರಾಮಕ್ಕೆ ನಮ್ಮ ಶಾಸಕರಾದ ಮಂಜಣ್ಣ ಅವ್ರು ಬರಬೇಕಾಯಿತು. ಕಾರಣಾಂತರಗಳಿಂದ ಬೇರೆ ಪ್ರೋಗ್ರಾಮ್ ಜಾಸ್ತಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಅದರಿಂದ ನಮ್ಮ ಪಂಚಾಯತಿಯಲ್ಲಿ ನೀವೇ ಹೋಗಿ ಅಲ್ಲೆಲ್ಲ ನೋಡಬೇಕು ಅಂತ ನಮಗೆಲ್ಲ ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ಪಂಚಾಯತಿಗೆ ಫಸ್ಟ್ ಬಸ್ ಬಂದಿರೋದು ಬಸವರಾಜಪುರಕ್ಕೆ. ಮಂಜಣ್ಣನ ಒಂದು 15 ದಿನ ಕೇಳ್ತಾ ಇದ್ವಿ ಹಿಂಗೆ ಬಸ್ಸಲ್ಲಿ ಕಳಿಸ್ಬೇಕು ಹೆಂಗೆ ಅಂತ. ಅಣ್ಣ, ಒಂದು ಬಸ್ ಕಳಿಸ್ರೆ 350 ಬಸ್ ನಾನು ಕಳಿಸ್ಬೇಕು, ಸುಮಾರು ಖರ್ಚಾಗತ್ತೆ, ಹೆಂಗಣ ಅಂತ. ಅಣ್ಣ, ನಿಮ್ಮ ಇಷ್ಟ, ನಿಮ್ಮ ಹೆಂಗೆ ಹೇಳಿದ್ರೆ ಹಂಗೆ ಅಂತ. ಆಯ್ತಣ್ಣ ಅಂತ ನಿನ್ನೆ ಎಲ್ಲ ಮೊನ್ನೆ ಫೋನ್ ಮಾಡಿ ಆಯ್ತಣ್ಣ ಬಸ್ಸು ಕಳಿಸ್ಕೊಡ್ತೀವಿ ಅಂತ ಹೇಳ್ಕೊಟ್ರು. ಈ ರವಿ ಆಗಲಿ ಎಲ್ಲರೂ ನಮಗೆ ಫೋನ್ ಮೇಲೆ ಫೋನು, ಅಣ್ಣ ನಾವು ಹೋದ ಸತಿ ಹೇಳಿದ್ದೀವಿ, ಈ ಸತಿನೂ ಕಳಿಸ್ಬೇಕು. ಅದೇ ಥರ ಅವರು ಹೇಳ್ದಂಗೆ ನಡ್ಕೊಂಡಿದ್ದಾರೆ ನಮ್ಮ ಶಾಸಕರು. ದಯವಿಟ್ಟು ಅವ್ರಿಗೆ ನಾವು ತುಂಬ ಇದು ಮಾಡಬೇಕು. ಏನು ಮತ್ತು ಇನ್ನೊಂದು ನಿಮ್ಮಲ್ಲಿ ಏನು ಹೇಳ್ಕೊಡೋದಂದರೆ, ದೇವಸ್ಥಾನಕ್ಕೆ ನೀವು ಬರ್ತಾ ಇದ್ದಿಲ್ಲಿ ಹೋದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಂಡು ಹೋಗಬೇಕು. ಇವಾಗ ಕೋವಿಡ್ ಜಾಸ್ತಿ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ಕೊತಾ ಇದ್ದೀನಿ.